괜찮아. 괜찮아. 나가나. 그래. 대식으로 보내야 돼요. ಸುಗ ಎಲ್ಲ ಮಣಿಯೆಲ್ಲ ನಮಗೆ ಹಬ್ಬ ಇವತ್ತೆಲ್ಲ ನಮಗೆ ಯುಗಾದಿ ಹಬ್ಬ ದೊಡ್ಡದಲ್ಲ ಅಣ್ಣವ್ರು ಹುಟ್ಟು ಹಬ್ಬ ದೊಡ್ಡದು ಅವರು ಹಿಂಗೆ ನೂರು ಕಾಲ ಬಾಳಿ ಬದುಕಲಿ ಭಗವಂತ ಎಲ್ಲ ರೀತಿಯಲ್ಲೂ ಅವರಿಗೆ ಆಯುಷ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇದೇ ಥರ ಎಲ್ಲ ನಮ್ಮಂಥ ನಿರ್ಗತಿಕರಿಗೆ ಬಡವರಿಗೆ ಯುವಕರಿಗೆ ಆಶಾಕಿರಣವಾಗಿ ಅವರ ಸಪೋರ್ಟ್ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಿಮ್ಮ ಕಂತಲ್ಲಿ ಹೇಳ್ತಾ ಮಣಿ ಅವರಿಗೆ ಸುಬ್ರಹ್ಮಣ್ಯರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನದ ವಿಶೇಷ ಏನಂದರೆ ಯುಗಾದಿ ಹಬ್ಬದ ಎಲ್ಲ ಮಣಿ ಬಂಧು ವರ್ಗದವರಿಗೆ ಇದೊಂದು ವಿಶೇಷ ಹಬ್ಬ ಅಂತಲೇ ಆಚರಿಸ್ತಾ ಇದ್ದೀವಿ. ಅವ್ರ ಸ್ನೇಹಿತರೆಲ್ಲ ಆದಂಥ ನಾವುಗಳು ಇವತ್ತೊಂದು ಮಣಿ ಹುಟ್ಟುಹಬ್ಬನ ಯುಗಾದಿ ಹಬ್ಬ ಥರನೇ ಹುಟ್ಟುಹಬ್ಬನೂ ಆಚರಿಸ್ತಾ ಇದ್ದೀವಿ. ಪ್ರಕಾಶ್ ಅಂದ್ಬಿಟ್ಟು ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಅದರಲ್ಲೂ ನಮ್ಮ ಗುರುಗಳ ಮಣಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದರೆ 45 ವರ್ಷದಿಂದನೂ ಮಾಡ್ಕೊಂಬರ್ತಾಯಿದ್ದೆ, ಆದರೆ ಈ ಸರಿ ವಿಶೇಷ ಏನಂತಂದರೆ ಯುಗಾದಿ ಹಬ್ಬದ ದಿವಸ ಬಂದಿರೋದ್ರಿಂದ ಬಹಳ ಇದು ಒಂದು ಒಂಥರ ಡಬಲ್ ಇದ್ದಂಗೆ ನಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ. ಇದು ಮೊಟ್ಟ ಮೊದಲನೇ ಹುಟ್ಟುಹಬ್ಬ ಅಲ್ಲ, 45 ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. 20 ವರ್ಷದಿಂದ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನನ್ನ ಆತ್ಮೀಯ ಗೆಳೆಯರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರುತ್ತಿದ್ದಾರೆ. ಇವತ್ತು ಯುಗಾದಿ ಹಬ್ಬದ ದಿನವೇ ನಿಮ್ಮ ಹುಟ್ಟಿದ ಹಬ್ಬ ಬಂದಿದೆ, ಹೇಗೆ ಅನಿಸ್ತಾ ಇದೆ? 10 ವರ್ಷ ಹುಡುಗನಿಂದ ಅನುಭವ ನನ್ನ ಹುಟ್ಟುಹಬ್ಬದ್ದು. ಯಾವ ವರ್ಷನೂ ನಾಡಹಬ್ಬ ಯುಗಾದಿಯ ಸಮ್ಮುಖದಲ್ಲಿ ನನ್ನ ಹುಟ್ಟುಹಬ್ಬ ಬಂದಿರಲಿಲ್ಲ, ಇದೇ ಮೊದಲ ಬಾರಿಗೆ ನನ್ನ ಹುಟ್ಟುಹಬ್ಬ ಬಂದಿದೆ, ಬಹು ಸಂತೋಷ ಆಗುತ್ತೆ. ನನ್ನ ಆತ್ಮೀಯ ಗೆಳೆಯ ಕೋಣಗುಂಟೆಯ ಉಪಾಧ್ಯಕ್ಷವಾಗಿರುವಂಥ ಮಣಿಯವರ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ಹೊಸ ವರ್ಷ ಭಾಳ ಚೆನ್ನಾಗಿ ಆಚರಣೆಯನ್ನು ಮಾಡ್ತಿದೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯೇಶ್ವರ ಎಲ್ಲ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ. ನಮ್ಮ ನಾಯಕರಾದಂಥ ಸುಬ್ರಹ್ಮಣ್ಯ ಅಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಸದಾಕಾಲ ಅವರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಅಂತ ದೇವರನ್ನು ಕೇಳ್ಕೊಳ್ತಾ, ಹಾಗೆ ಈ ಒಂದು ಭಾಗದ ನಾಯಕರು ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದ ಮತ್ತು ಸಲಹೆಗಳು ಹೀಗೆ ಇರಲಿ ಅಂತೇಳಿ ನಮ್ಮ ಮನೆಯನ್ನು ಕೇಳ್ಕೊಳ್ತೇವೆ. ಹಾಗೆಯೇ ನಮ್ಮ ಈ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಂ ಕೃಷ್ಣಪ್ಪನವರು ಹಾಗೂ ಈ ಭಾಗದ ಈ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಅಭ್ಯರ್ಥಿಯಾದಂಥ ಅಶ್ವಥ್ ನಾರಾಯಣ ಗೌಡರು, ಹಾಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ಜಯಶೀಲರಾಗಬೇಕು ಅಂತ ಹೇಳ್ಕೊಂತ ನಮ್ಮ ಮನೆಯವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ, ಅವರು ಏನು ಈ ಭಾರತೀಯ ಜನತಾ ಪಾರ್ಟಿಗೆ ಅವರ ಕೊಡುಗೆ ಅಪಾರವಾಗಿದೆ. ಹೀಗೆ ಸದಾ ಈ ಬಾರಿಯ ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕೆ ಅವರ ಕಾರಣ ಹೆಚ್ಚು ಆರೋಗ್ಯ ಕೊಟ್ಟು ಅವರು ಇಡೀ ಕ್ಷೇತ್ರವನ್ನು ಸುತ್ತಿ ಜಯಶೀಲ ಮಾಡ್ತಂತ ನಂಬಿಕೆ ಇಟ್ಕೊಂಡು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು.